ನಮಸ್ಕಾರ ಸರ್, ನನ್ನ ಹೆಸರು ಸೋನು ಅಂತ. ಸರಿ, ಮುಂದೆ ಹೇಳ್ಬಾಬ. ನೋಡಿ, ಲೈಫಲ್ಲಿ ತುಂಬಾ ಸೀರಿಯಸ್ ಆಗಿರೋಕೆ ಹೋಗ್ಬಾರ್ದು. ಎಷ್ಟು ಸಂಪಾದನೆ ಮಾಡಿದ್ರೇನು, ನಮ್ಮ ತಿಥಿಯೋಡೆ ತಿನ್ನಕ್ಕೆ ನಾವೇ ಇರಲ್ಲ, ನಮ್ಮ ತಿಥಿಯೋಡೆ ತಿನ್ನಕ್ಕೆ ನಾವೇ ಇರಲ್ಲ. ವೇದಿಕೆಯ ಮೇಲೆ ಕುಳಿತಿರ್ತಕ್ಕಂತ ಗಣ್ಯರೇ, ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತ ಎಷ್ಟೊಂದು ವಿಚಾರಗಳು ನಡೀತವೆ, ಅವೆಲ್ಲವೂ ಕೂಡ ನಮಗೆ ಖುಷಿ ಕೊಡ್ತವೆ. ಎಷ್ಟೋ ಚಿಕ್ಕ ಪುಟ್ಟ ಜೋಕ್ಗಳನ್ನೆಲ್ಲ ನಾವು ತುಂಬ ನೋಡಿ ನಗ್ತಾ ಇರ್ತೀವಿ. ಸೊ ಅಂಥದ್ರಲ್ಲಿ ಬಹಳಷ್ಟು ಪ್ರಮುಖವಾದವನ್ನು ನಾನು ನಿಮಗೆ ಹೇಳ್ತೀನಿ, ನನಗೆ ವೈಯಕ್ತಿಕವಾಗಿ ತುಂಬ ಖುಷಿ ಕೊಟ್ಟವು. ನೋಡಿ, ಯಾರೊಬ್ಬರು ಮಾಸ್ಟ್ರು ಒಂದು 5 ದಿನದಿಂದ ಗುಂಡ ಸ್ಕೂಲಿಗೆ ಹೋಗಿರಲಿಲ್ಲವಂತೆ. ಯಾಕೋ ಲಯ್ಯ ಇನ್ನೂ 4-5 ದಿನದಿಂದ ಸ್ಕೂಲಿಗೆ ಬಂದಿಲ್ಲ, ಯಾಕೋ ಬಂದಿಲ್ಲ ಅಂತ ಕೇಳಿದ್ಕೆ ಅವನೇ ನಾನು ಬೇಕು. ಏ ಮೇಷ, ನಮ್ಮ ಅಪ್ಪ ಹೇಳ್ತಾ ಇದ್ರು ಹೋಗಿದ್ದಕ್ಕೆ ಹೋದ್ರೆ ಮರ್ಯಾದೆ ಇರಲ್ವಂತೆ ಅಂತ. ಮಾಸ್ಟ್ರ್ ಹೆಂಗಾಗಿರೋಣ ಹಿಂಗಾಗ್ಬಿಡುತ್ತೆ ಕೆಲವೊಮ್ಮೆ. ಮತ್ತು ಇನ್ನೊಂದು ಏನಂದರೆ, ಸಾಮಾನ್ಯವಾಗಿ ನಾವು ವಾಟ್ಸಪ್ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಚಾಟ್ ಮಾಡಬೇಕಾದ್ರೆ ತುಂಬ ಜನ ಆನ್ಲೈನಾಗಿ ಇರ್ತಾರೆ, ನಾವು ಮಾಡೋ ಮೆಸೇಜು ನೋಡ್ತಾರೆ, ಗ್ರೂಪಲ್ಲಿ ನಮ್ಮ ಮೆಸೇಜು ನೋಡ್ತಾರೆ, ಆದರೆ ತುಂಬ ಜನ ರಿಪ್ಲೈ ಮಾಡೋದಿಲ್ಲ. ಅವ್ರನ್ನ ಯಾರೋ ಯಾವುದಕ್ಕೆ ಹೋಲಿಸ್ತಾರೆ ಅಂದರೆ, ಅಂಥವ್ರೆಲ್ಲರೂ ಅಂದರೆ ಯಾರೆಲ್ಲ ಮೆಸೇಜ್ ನೋಡ್ತಾರೆ ರಿಪ್ಲೈ ಕೊಡಲ್ಲ ಅಥವಾ ಚಾಟ್ ಮಾಡೋದಿಲ್ಲ, ಅವರೆಲ್ಲ ಹೆಂಗೆ ಅಂದರೆ ಈ ICU-ಲಿರೋ ಪೇಷಂಟ್ ಥರ. ಅವ್ರಿಗೆ ಜೀವ ಇರುತ್ತೆ, ಆದರೆ ಮಾತಾಡೋಕ್ಕಾಗಲ್ಲ ಪಾಪ, ಆದರೆ ಮಾತಾಡೋಕ್ಕಾಗಲ್ಲ ಪಾಪ. ಸೊ ನಾವೆಲ್ಲರೂ ತುಂಬ ಜನ SLC ಓದಿದೀವಲ್ವಾ, ಪಾಸ್ ಆಗಿದ್ದೀವಿ, ಹೆಂಗೋ ಅಲ್ಲಿ ಇಲ್ಲಿ ಕಾಪಿ ಹೊಡೆದು ಅಥವಾ ಏನೋ ಮಾಡ್ಕೊಂಡು ಪಾಸ್ ಆಗಿದ್ದೀವಿ. ಆದರೆ ಇವತ್ತಿಗೂ ತುಂಬ ಜನಕ್ಕೆ SLC ಫುಲ್ ಫಾರ್ಮ್ ಗೊತ್ತಾ, ದೇವರಾಣಿ ಗೊತ್ತಿಲ್ಲ. ಏನು SLC ಫುಲ್ ಫಾರ್ಮು, ಯಾರಿಗೋ ಯಾಕೆ ನನಗೆ ಗೊತ್ತಿಲ್ಲ, ಯಾರಿಗೋ ಯಾಕೆ ನನಗೆ ಗೊತ್ತಿಲ್ಲ. ಯಾರೋ ತುಂಬ ಬುದ್ಧಿವಂತ ಹೇಳ್ತಾ ಇದೆ, SLC ಅಂದರೆ ಸ್ಟಡಿ ಸ್ಟಾಪ್ ಲವ್ ಕಂಟಿನ್ಯೂ. ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ, ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಹೆಚ್ಚಾಗಿದ್ದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಆದರೆ ಯಾವತ್ತಾದರೂ ಎಣ್ಣೆ ಬೆಲೆ ಹೆಚ್ಚಾದಾಗ ತುಟ್ಟಿಕ್ ಪಿಟಿಕ್ ಅಂತಾರ ಇಲ್ಲ. ಸೊ ಇತ್ತೀಚೆಗೆ ಈ ಮೀಸಲಾತಿ ವಿಚಾರವಾಗಿ ಬಹಳಷ್ಟು ಪ್ರತಿಭಟನೆಗಳು ನಡೀತಾ ಇದ್ದಾವೆ, ಅದು ತಪ್ಪಿಲ್ಲ, ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಮಾಡ್ಬೋದು. ಆದರೆ ಒಂದು ಅದ್ಭುತವಾದ ಜೋಕ್ ಇದ್ರ ಸಂಬಂಧಪಟ್ಟಂಗೆ ಅದೇನೆಂದರೆ, ಮೀಸಲಾತಿ ಮೀಸಲಾತಿ ಅಂದರೆ ಹಾರಾಡಬೇಡಪ್ಪ, ಮೀಸಲಾತಿ ಇದ್ದರೂ ಕೂಡ ಕೆಲಸ ಇಲ್ಲದೆ ಓಡಾಡ್ತಿರೋರನ್ನ ತುಂಬ ಜನ ನೋಡ್ಬಿಟ್ಟಿದ್ದೀನಿ ಅಂತ. ಸೊ ಇನಿವೆ, ಇದೇ ಥರ ಒಂದಷ್ಟು ಜೋಕ್ಗಳನ್ನು ನಿಮ್ಮ ಮುಂದೆ ಹೇಳಬೇಕು ಅನ್ನೋದು ನನ್ನ ಆಸೆ. ಏನಾದ್ರೇನು ನಗಬೇಕು, ನಾನು ಆಗಲೇ ಹೇಳ್ದಂಗೆ ಎಷ್ಟು ದೊಡ್ಡ ವ್ಯಕ್ತಿ ಆದ್ರೇನು, ಏನಾದ್ರೇನು, ಏನು ಸಂಪಾದನೆ ಮಾಡಿದ್ರೇನು, ನಮ್ಮ ತಿಥಿ ಒಡೆ ತಿನ್ನಕ್ಕೆ ನಾವೇ ಇರಲ್ಲ, ನಮ್ಮ ತಿಥಿ ಒಡೆ ತಿನ್ನಕ್ಕೆ ನಾವೇ ಇರಲ್ಲ. ಸೊ ಕಡೆಯದಾಗಿ ನಮ್ಮ ಸ್ಲೋಗನ್ ಇಷ್ಟೇ ಗುರುವೆ, ನೀರಿಗೆ ಬಣ್ಣವಿಲ್ಲ, ಸ್ನೇಹಕ್ಕೆ ಅಂತ್ಯವಿಲ್ಲ, ಪ್ರೀತಿಗೆ ಸಾವಿಲ್ಲ. ಇದನ್ನು ಹೇಳ್ತಾ ಇರೋ ನನಗೆ ಕೆಲಸ ಇಲ್ಲ, ಕೇಳ್ತಾ ಇರೋ ನಿಮಗೆ ಬುದ್ಧಿ ಇಲ್ಲ, ಬರಲ. ನಮಸ್ಕಾರ. ಆ